ಪ್ರೀತಿಯ ಸ್ಪರ್ಧಾ ಆಕಾಂಕ್ಷಿಗಳೇ, ನಾನು ಇವತ್ತಿನ ದಿವಸ ಭಾರತ ಸಂವಿಧಾನವನ್ನು ನಿಮಗೆ ತಿಳಿಸಿಕೊಡಲು ಇಚ್ಛಿಸ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಬರಾವರ್ ಅಂತೇಳಿ, ನಾನು ಬೇಲ್ಡಿ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾನು ನಿಮಗೆ ಭಾರತ ಸಂವಿಧಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೇನೆ. ಇದು ನಿಮಗೆ ಅತಿ ಉಪಯುಕ್ತ ಅಂದ್ಕೊಂಡಿದ್ದೀನಿ. ಎಲ್ಲ IAS KAS ಇನ್ನುಳಿದ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ನಾನು ಕೊಡ್ತಕ್ಕಂಥ ಕ್ಲಾಸ್ ಉಪಯುಕ್ತ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಭಾರತ ಸಂವಿಧಾನದ ವ್ಯವಸ್ಥೆ ಏನಿದೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಭಾರತ ಸಂವಿಧಾನದ ವ್ಯವಸ್ಥೆ ಏನಿದೆ, ಕೆಲವೊಂದಿಷ್ಟು ಜನರಿಗೆ ಸಂವಿಧಾನ ಅಂದರೆ ಏನು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲ್ಮನೆ ಕೆಳಮನೆ ವಿಧಾನಸಭೆ ವಿಧಾನ ಪರಿಷತ್ ಡೈರೆಕ್ಟ್ ಚುನಾವಣೆ ಇನ್ಡೈರೆಕ್ಟ್ ಚುನಾವಣೆ ಅಂದರೆ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ, ವಿಧಾನ ಪರಿಷತ್ತಿನ ಸದಸ್ಯರ ಆಯ್ಕೆ ಗೊತ್ತಿಲ್ಲ, ವಿಧಾನಸಭೆಯ ಸದಸ್ಯರ ಆಯ್ಕೆ ಗೊತ್ತಿಲ್ಲ, ರಾಜ್ಯಸಭೆ ಅಂದರೆ ಮೇಲ್ಮನೆ ಅದು ಯಾವ ರೀತಿಯಾಗಿ ಚುನಾಯಿತಗೊಳ್ಳುತ್ತದೆ, ಅದೇ ತೆರನಾಗಿ ಕೇಂದ್ರದ ಕೆಳಮನೆ ಲೋವರ್ ಹೌಸ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ ಕೆಳಮನೆ, ಅದು ಕೂಡ ಯಾವ ರೀತಿಯಾಗಿ ಆಯ್ಕೆ ಆಗ್ತಾ ಇದ್ದ ಅಂಥೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರ ಸಂಪೂರ್ಣ ಚಿತ್ರಣವನ್ನು ನಾವು ಇಡೀ ದೇಶದ ಸಂವಿಧಾನದೊಂದಿಗೆ ಆಯಾ ರಾಜ್ಯದ ಕರ್ನಾಟಕ ಸಂವಿಧಾನವನ್ನು ಅಂದರೆ ಸ್ಟೇಟ್ ಗೌರ್ಮೆಂಟನ್ನು ಹೇಳ್ತಾ ಇದ್ದೀನಿ, ದಯಮಾಡಿ ವೀಕ್ಷಿಸಿ. ಇದು ಕೇಂದ್ರದ ಮೇಲ್ಮನೆ, ಮೇಲ್ಮನೆಗೆ ಅಪ್ಪರ್ ಹೌಸ್, ಜಾನ್ವೇರ ಸದನ, ಎಲ್ಡರ್ ಹೌಸ್ ಅಂಥೇಳಿ ಕೂಡ ಕರಿತಾ ಇದ್ದೀವಿ, ಮೇಧಾವಿಗಳ ಸದನ ಅಂಥೇಳಿ ಕೂಡ ನಾವು ಕರಿತಾ ಇದ್ದೀವಿ, ಅದುವೇ ರಾಜ್ಯಸಭೆ. ರಾಜ್ಯಸಭೆ ಅದೇ ತೆರನಾಗಿ ಕೇಂದ್ರದ ಕೆಳಮನೆ, ಕೇಂದ್ರದ ಕೆಳಮನೆಗೆ ನಾವು ಲೋಕಸಭೆ ಅಂತ ಹೇಳಿ ಕರಿತಾ ಇದ್ದೀವಿ. ಲೋಕಸಭೆ ಈ ಲೋಕಸಭೆ ಅನ್ನೋದು 18 ವರ್ಷ ವಯೋಮಿತಿ ಮೀರಿರ್ತಕ್ಕಂಥ ಭಾರತೀಯ ಎಲ್ಲಾ ಸ್ತ್ರೀ ಪುರುಷರು ಬಡವ ಬದ ಬಲ್ಲಿದ ಮತಭೇದವಿಲ್ಲದೆ ಎಲ್ಲರೂ ಕೂಡ ನೇರವಾಗಿ ಪಾಲ್ಗೊಂಡು ಆಯ್ಕೆ ಮಾಡ್ತಕ್ಕಂಥ ಸದನ ಅದು ಯಾವುದು, ಲೋಕಸಭೆ. ಈ ಲೋಕಸಭೆಗೆ 18 ವರ್ಷ ವಯೋಮಿತಿ ವಯೋಮಿತಿಯ ಎಲ್ಲ ಭಾರತೀಯ ಪ್ರಜೆಗಳಿಂದ ಆಯ್ಕೆಯಾದ ಸದನ. ಈ ಸದನವನ್ನು ನಾವು ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತೇವೆ. ಇದು ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಕ್ಕಂಥ ಸದನ. ಸಾಮಾನ್ಯವಾಗಿ ಈ ಸದನಕ್ಕೆ ಕರ್ನಾಟಕ ಸ್ಟೇಟ್ದಿಂದ ಕರ್ನಾಟಕ ರಾಜ್ಯದಿಂದ ಎಷ್ಟು ಜನರನ್ನು ಆಯ್ಕೆ ಮಾಡ್ತೀವಿ ಅಂತಂದರೆ 28 ಜನರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಿಂದ ಕೇಂದ್ರದ ಕೆಳಮನೆ ಆಗಿರ್ತಕ್ಕಂಥ ಲೋಕಸಭೆಗೆ 28 ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಇದರ ಅಧಿಕಾರ ಅವಧಿ ಒಟ್ಟು 5 ವರ್ಷ. ಪ್ರತಿ 5 ವರ್ಷಕ್ಕೊಮ್ಮೆ ಸಾರ್ವತ್ರಿಕ ಚುನಾವಣೆಗಳು ಲೋಕಸಭೆಗೆ ನಡೆಯುತ್ತವೆ. ಈ ಲೋಕಸಭೆಯ ಅಧಿಕಾರ ಅವಧಿಯನ್ನ ಇಂತಿಷ್ಟು ಅಂತೇಳಿ ಹೇಳಲು ಸಾಧ್ಯವಿಲ್ಲ, ಯಾಕೆಂದ್ರೆ ರಾಷ್ಟ್ರಪತಿಗಳು ಲೋಕಸಭೆಯ ಅಧಿಕಾರ ಅವಧಿಯನ್ನ 5 ವರ್ಷ ಸಂವಿಧಾನದಲ್ಲಿ 5 ವರ್ಷ ಅಂತೇಳಿ ಇದ್ರೂ ಕೂಡ ಇದು ತನ್ನ ಬಹುಮತವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ವರ್ಷದಲ್ಲಿ ಅಥವಾ 2 ವರ್ಷ ಅಥವಾ 3 ವರ್ಷ ಅಥವಾ 4 ವರ್ಷ ಇಂತಿಷ್ಟು ದಿನ ಇಲ್ಲದೆ ಈ ಸಭೆಯನ್ನ ವಿಸರ್ಜನೆ ಮಾಡಬಹುದು
ಲೋಕಸಭೆಯನ್ನ ವಿಸರ್ಜನೆ ಮಾಡಬಹುದು. ಆದರೆ ರಾಜ್ಯಸಭೆಯನ್ನ ರಾಷ್ಟ್ರಪತಿ ಓರ್ವರಿಗೆ ಏನ್ ಮಾಡಕ್ಕ ಸಾಧ್ಯ ಇಲ್ಲ ಅಂತಂದ್ರೆ ಈ ಸದನವನ್ನ ವಿಸರ್ಜನೆ ಮಾಡಲು ಸಾಧ್ಯವಿಲ್ಲ. ಇದೊಂದು ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆಯಾಗಿರುವ ಸದನ. ಇದು ಕಾಯಂ ಸದನ. ಇದು ಪ್ರತ್ಯಕ್ಷ ಚುನಾವಣೆ ಮುಖಾಂತರ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ. ಆದರೆ ನ್ಯಾಷನಲ್ ಎಮರ್ಜೆನ್ಸಿ ಏನಾದರೂ ಇದ್ದ ಸಂದರ್ಭದಲ್ಲಿ 5 ವರ್ಷದ ಬದಲಾಗಿ ರಾಷ್ಟ್ರಪತಿಗಳು ಇದರ ಅಧಿಕಾರಾವಧಿಯನ್ನು ಹೆಚ್ಚು ಮಾಡಬೇಕಂತಂದರೆ ಎಷ್ಟು ವರ್ಷಗಳ ಕಾಲ ಹೆಚ್ಚು ಮಾಡಬಹುದು ಅಂತ ಎಷ್ಟು ಕ್ವಶನ್ ಕೇಳ್ತಾರೆ. ಇಲ್ಲಿ 5 ವರ್ಷ + 1. ಹೀಗಾಗಿ ಒಟ್ಟಾರೆಯಾಗಿ ಹೇಳಿದ್ರೆ ಲೋಕಸಭೆಯ ಅಧಿಕಾರಾವಧಿಯನ್ನು ನಾವು 6 ವರ್ಷದ ಮಟ್ಟಿಗೆ ಹೆಚ್ಚಿಗೆ ಮಾಡಬಹುದು. 1 ವರ್ಷ ಅಧಿಕಾರಾವಧಿಯನ್ನ 1 ವರ್ಷ ಹೆಚ್ಚಿಗೆ ಮಾಡ್ತಿದ್ದೇವೆ. ಈ ಲೋಕಸಭೆಯಲ್ಲಿ 18 ವಯೋಮಿತಿಯಲ್ಲಿ ಇರತಕ್ಕಂತ ಎಲ್ಲಾ ಭಾರತೀಯ ಸ್ತ್ರೀ ಪುರುಷರು ಆಯ್ಕೆ ಮಾಡ್ತಕ್ಕಂತ ಸದನ ಲೋಕಸಭೆ. ಕರ್ನಾಟಕ ರಾಜ್ಯ ಇದೇ ತರನಾಗಿ ಇಲ್ಲಿ ರಾಜ್ಯಸಭೆ, ಇಲ್ಲಿ ಲೋಕಸಭೆ. ರಾಜ್ಯಸಭೆ ಲೋಕಸಭೆ ಇದು ಕೇಂದ್ರದ ಮೇಲ್ಮನೆ, ಕೇಂದ್ರದ ಕೆಳಮನೆ. ಅದೇ ತರನಾಗಿ ನೀವು ನಾವು ಯಾವುದೇ ಒಂದು ರಾಜ್ಯ ಸರ್ಕಾರಗಳಿಗೆ ಬಂದರೆ ಮೇಲ್ಮನೆಯಾಗಿ ರಾಜ್ಯ ವ್ಯವಸ್ಥೆಯಲ್ಲಿ ವಿಧಾನ ಪರಿಷತ್ ಅಥವಾ ಪರಿಷತ್ ಅಂತ ಹೇಳಿ ಕರೀತಾರೆ. ಇದನ್ನ ನಾವು ರಾಜ್ಯದ ಮೇಲ್ಮನೆ ಅಂತ ಕರಿತೀವಿ, ರಾಜ್ಯದ ಮೇಲ್ಮನೆ. ಅದೇ ತರನಾಗಿ ರಾಜ್ಯದ ಕೆಳಮನೆಯಾಗಿ ಪ್ರತ್ಯಕ್ಷವಾಗಿ ಚುನಾಯಿತವಾಗ್ತಕ್ಕಂಥ ಸದನ ಯಾವುದು ಅಂತಂದ್ರೆ ವಿಧಾನಸಭೆ ಅಂತ ಹೇಳಿ, ವಿಧಾನಸಭೆ ಅಥವಾ ವಿಧಾನಸಭಾ. ಇಲ್ಲಿನೂ ಕೂಡ ಏನಂತಂದ್ರೆ ಇದು ಪ್ರತ್ಯಕ್ಷ ಚುನಾವಣೆ. ಇದು ಎಲ್ಲ ಆ ರಾಜ್ಯದ ಪ್ರಜೆಗಳಿಂದ ಆಯ್ಕೆಯಾಗ್ತಕ್ಕಂಥ ಸದನ. ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು 224 ಎಂಎಲ್ಎ ಕ್ಷೇತ್ರ ಇದ್ದು +1 ಆಂಗ್ಲೋ ಇಂಡಿಯನ್, ಟೋಟಲ್ ಆಗಿ 225 ಎಂಎಲ್ಎಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರತ್ಯಕ್ಷವಾಗಿ ಆಯ್ಕೆ ಆಗ್ತಕ್ಕಂಥ ಸದನ ಮ್ಯಾಕ್ಸಿಮಮ್ ಟೋಟಲ್ ಆಗಿ ಒಟ್ಟು ಸಂಖ್ಯೆ 225. ಆದರೆ ಕೆಲವು ಸಂದರ್ಭದಲ್ಲಿ 224 ಜನ ಇರುವವರನ್ನು ಮಾತ್ರ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಆಂಗ್ಲೋ ಇಂಡಿಯನ್ ಗವರ್ನರ್ 333 ಆರ್ಟಿಕಲ್ ಪ್ರಕಾರ 224 ಜನರಲ್ಲಿ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯವರು ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಒಬ್ಬರನ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರನ್ನ ಆಯ್ಕೆ ಮಾಡ್ತಿದ್ದಾರೆ. ಹೀಗಾಗಿ ಇದರ ಸಂಖ್ಯೆ 225 ಆಗುತ್ತದೆ. ಅದೇ ತರನಾಗಿ ಇಲ್ಲಿ ಸ್ಪರ್ಧಾ ಮಿತ್ರರೇ, ಇವು ಎರಡೂ ಸದನದಲ್ಲಿ ಏನು ಹೇಳ್ಕೊಳ್ತಕ್ಕಂಥ ವ್ಯತ್ಯಾಸ ಇಲ್ಲ. ಇದು ಕೆಳಮನೆ ರಾಜ್ಯದ್ದು, ಇದು ಕೆಳಮನೆ ಕೇಂದ್ರದ್ದು. ಇಲ್ಲಿ ಪ್ರತ್ಯಕ್ಷವಾಗಿ ಆಯ್ಕೆಯಾಗ್ತಕ್ಕಂಥ ಸದಸ್ಯರ ಸಂಖ್ಯೆ 543 + 2. ಪ್ರತಿ ರಾಜ್ಯಗಳಿಂದ ಆಯ್ಕೆಯಾಗ್ತಕ್ಕಂಥ ಸದಸ್ಯರ ಸಂಖ್ಯೆ 543. ಈ 7 ಜನ ಏನಿದಾರಲ್ಲ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ, ಯಾವೊಬ್ಬ ಸದಸ್ಯನು 543 ಜನರ ಸಂಖ್ಯೆಯಲ್ಲಿ ಜನರಲ್ಲಿ ಅಥವಾ ಸದಸ್ಯರಲ್ಲಿ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರು ಇಲ್ಲ ಅಂದ ಸಂದರ್ಭದಲ್ಲಿ ಆರ್ಟಿಕಲ್ 331 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳು ಇಬ್ಬರನ್ನ ಆಂಗ್ಲೋ ಇಂಡಿಯನ್ನಾಗಿ ಆಯ್ಕೆ ಮಾಡುತ್ತಾರೆ, ಇಬ್ಬರನ್ನ ಆಂಗ್ಲೋ ಇಂಡಿಯನ್ನಾಗಿ ಆಯ್ಕೆ ಮಾಡುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಹೇಗೆ ಈ ಸದನಗಳಿಗೆ ಹೇಗೆ ರಾಷ್ಟ್ರಪತಿ ಅಂತಂದ್ರೆ ದೇಶಕ್ಕೆ ಸಂಬಂಧಪಟ್ಟಿದ್ದವರು, ಅಂದ್ರೆ ಮೇಲ್ಮನೆ ಮತ್ತು ಕೆಳಮನೆ ರಾಷ್ಟ್ರಪತಿ. ಇಲ್ಲಿ ರಾಷ್ಟ್ರಪತಿ ದೇಶಕ್ಕೆ ಹೇಗೋ ಅದೇ ತೆರನಾಗಿ ರಾಜ್ಯಗಳಿಗೆ ಬಂದಾಗ ರಾಜ್ಯಪಾಲ. ಇಲ್ಲಿ ರಾಷ್ಟ್ರಪತಿಗಳು ಇಬ್ಬರನ್ನ ಆಂಗ್ಲೋ ಇಂಡಿಯನ್ನ ಆಯ್ಕೆ ಮಾಡಿದರೆ, ಹೌದಾ, ರಾಷ್ಟ್ರಪತಿಗಳು ಇಬ್ಬರನ್ನ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ಆಯ್ಕೆ ಮಾಡಿದರೆ ರಾಜ್ಯಪಾಲರು ಇಲ್ಲಿ ಒಬ್ಬರನ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರನ್ನ ಆಯ್ಕೆ ಮಾಡುತ್ತಾರೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ 224 ಮತಕ್ಷೇತ್ರಗಳಿದ್ದು
ಆಯ್ಕೆಯಾಗ್ತಕ್ಕಂಥ ಎಂ ಎಲ್ ಎಗಳ ಸಂಖ್ಯೆ 224 ಇದ್ದು, ಈ 224 ಜನದಲ್ಲಿ ಯಾರೊಬ್ಬ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಮೆಂಬರ್ ಇಲ್ಲ ಅಂದ ಸಂದರ್ಭದಲ್ಲಿ ಒಬ್ಬರನ್ನ ಆರ್ಟಿಕಲ್ 333 ಆರ್ಟಿಕಲ್ ಪ್ರಕಾರ ಒಬ್ಬರನ್ನ ಆಂಗ್ಲೋ ಇಂಡಿಯನ್ ಆ ಸಂದರ್ಭದಲ್ಲಿ ಮಾತ್ರ 225 ಸಂಖ್ಯೆ ಆಗುತ್ತದೆ. ಇಲ್ಲ ಅಂದ ಸಂದರ್ಭದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ 224. ಇದೇ ತರನಾಗಿ ಲೋಕಸಭೆಯಲ್ಲಿಯೂ ಕೂಡ ಇಡೀ ದೇಶದ ಒಟ್ಟು ಎಂಪಿಗಳ ಸಂಖ್ಯೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಪಿಗಳ ಸಂಖ್ಯೆ 543 ಇದ್ದು, ಇಲ್ಲಿ 2 ಜನರನ್ನ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯವರನ್ನ ಆಯ್ಕೆ ಮಾಡುತ್ತಾರೆ. ಒಂದು ವೇಳೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯವರು 543 ಇದ್ದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಈ ಇಬ್ಬರನ್ನ ಆಯ್ಕೆ ಮಾಡತಕ್ಕಂತ ಅವಶ್ಯಕತೆ ಇರುವುದಿಲ್ಲ. ಇಲ್ಲೇ ಇನ್ಕ್ಲೂಡ್ ಇದ್ದ ಸಂದರ್ಭದಲ್ಲಿ ಆ 5 ವರ್ಷಗಳ ಅವಧಿಯಲ್ಲಿ ಲೋಕಸಭೆ ಸದಸ್ಯರ ಸಂಖ್ಯೆ 543 ಆಗಿರುತ್ತದೆ. ಹೀಗಾಗಿ ಒಟ್ಟು ಲೋಕಸಭೆಯ ಸದಸ್ಯರ ಸಂಖ್ಯೆ 552 ಇದ್ದು, ಅಟ್ ಪ್ರೆಸೆಂಟ್ ಲೋಕಸಭೆಯಲ್ಲಿ 545 ಜನರನ್ನ ನಾವು ಲೋಕಸಭೆಯ ಸದಸ್ಯರನ್ನಾಗಿ ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಬಂದ್ಬಿಟ್ಟಾಗ ವಿಧಾನಸಭೆಯ ಸದಸ್ಯರ ಸಂಖ್ಯೆ 224 ಪ್ಲಸ್ ಒಬ್ಬರು ಅಂದ್ರೆ 225 ಜನ ವಿಧಾನಸಭೆ ಸದಸ್ಯರನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಂಗತಿ, ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಅಂತಂದ್ರೆ 543. ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ, ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ 2. ಒಟ್ಟು ಚುನಾಯಿತ ಎಂಎಲ್ಎಗಳ ಸಂಖ್ಯೆ ಟೀಚಿಂಗ್ ಕ್ವಶನ್ ಕೇಳಿದಾಗ 224. ಒಟ್ಟು ಸದಸ್ಯರ ಸಂಖ್ಯೆ ಕೇಳಿದ್ರೆ 225. ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 224. ಒಟ್ಟು ಸಂಖ್ಯೆ, ಚುನಾಯಿತ ಅನ್ನೋ ಶಬ್ದ ಬರದೆ ಒಟ್ಟು ಸಂಖ್ಯೆ ಕೇಳಿದಾಗ 225, ಚುನಾಯಿತ ಸಂಖ್ಯೆ ತಿಳಿಸಿ ಬಂದಾಗ 224 ನಾವು ಸರಿ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವರು ಚುನಾಯಿತ ಸದಸ್ಯರು, ಇವರು ಚುನಾಯಿತ ಅಲ್ಲ, ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು. ಇಲ್ಲಿನೂ ಕೂಡ ಇವರು ಚುನಾಯಿತ ಸದಸ್ಯರು, ಇವರು ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು. ಇದೇ ತೆರನಾಗಿ ನಾನು ಹೇಳ್ತಾ ಇರೋದು ಪ್ರತ್ಯಕ್ಷ ಚುನಾವಣೆ, ಇದು ಕೂಡ ಏನಂತಾರೆ ಪ್ರತ್ಯಕ್ಷ. ಇವೆರಡು, ಇದು ರಾಜ್ಯದ ಪ್ರತ್ಯಕ್ಷ, ಇದು ಕೇಂದ್ರದ ಪ್ರತ್ಯಕ್ಷ. ಇಲ್ಲಿನೂ ನಮ್ಮಿಂದ ನೇರವಾಗಿ ಜನರಿಂದ, ಭಾರತೀಯ ಜನರಿಂದ, ಕರ್ನಾಟಕದ ಜನರಿಂದ. ಹೌದಾ, ನಮ್ಮ ರಾಜ್ಯ ಕರ್ನಾಟಕ ಅನ್ನೋದ್ರಿಂದ ನಾನು ಕರ್ನಾಟಕನ ಯೂಸ್ ಮಾಡ್ತಾ ಇದ್ದೀನಿ. ಅದು ಮಹಾರಾಷ್ಟ್ರ ಆಗಿದ್ರೆ ಮಹಾರಾಷ್ಟ್ರ, ಆಂಧ್ರ ಆಗಿತ್ತಂದ್ರೆ ಆಂಧ್ರ, ತಮಿಳ್ನಾಡು ಆಗಿತ್ತಂದ್ರೆ ತಮಿಳ್ನಾಡು, ಆಯಾ ರಾಜ್ಯದ ವಿಧಾನಸಭೆಗಳು. ಅಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರವಾರು ಇರುತ್ತವೆ. ಅಲ್ಲಿಯ ಕ್ಷೇತ್ರ ಇರುತ್ತೆ. ಎಂ ಎಲ್ ಎಗಳ ಸಂಖ್ಯೆ ಜನಸಂಖ್ಯೆಯನ್ನ ಆಧರಿಸಿ ಇರುತ್ತದೆ. ಹೌದಾ, ಇದು ಪ್ರತ್ಯಕ್ಷ ಚುನಾವಣೆಗಳು, ಇದು ರಾಜ್ಯದ, ಇದು ಕೇಂದ್ರದ ಪ್ರತ್ಯಕ್ಷ ಚುನಾವಣೆ. ಇದು ಕೆಳಮನೆ, ಇದು ಕೆಳಮನೆ, ಕೇಂದ್ರದ ಮೇಲ್ಮನೆ ರಾಜ್ಯಸಭೆ. ಪರೋಕ್ಷ ಚುನಾವಣೆ, ಇದು 6 ವರ್ಷ ಅಧಿಕಾರಾವಧಿ, ಇದರ ಅಧಿಕಾರಾವಧಿ 6 ವರ್ಷ. ಕೇಂದ್ರದ ಮೇಲ್ಮನೆ ಆಗಿರ್ತಕ್ಕಂಥ ರಾಜ್ಯಸಭೆಗೂ, ಕೇಂದ್ರದ ರಾಜ್ಯದ ಮೇಲ್ಮನೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೂ ಸಾಮ್ಯತೆ ಇರುವುದನ್ನು ನಾವು ನೋಡ್ತೀವಿ. ಕೇಂದ್ರದ ಮೇಲ್ಮನೆ ಆಗಿರ್ತಕ್ಕಂಥ ವಿಧಾನ ರಾಜ್ಯಸಭೆಗೂ, ರಾಜ್ಯದ ಮೇಲ್ಮನೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೂ, ಇದರ ಅಧಿಕಾರ ಅವಧಿ 6 ವರ್ಷ, ಇದರ ಅಧಿಕಾರ ಅವಧಿ 6 ವರ್ಷ. ಇದು ಶಾಶ್ವತ ಸದನ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಸದಸ್ಯರ ಸಂಖ್ಯೆಯನ್ನು ಕೂಡ ಏನಾಗುತ್ತೆ ಅಂದ್ರೆ 1/3 ಮೆಂಬರ್ ರಿಟೈರ್ಡ್ ಆಗ್ತಾರೆ. ಅದೇ ತರನಾಗಿ ಇಲ್ಲಿನೂ ಕೂಡ ಏನಾಗುತ್ತೆ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಜನ ಸದಸ್ಯರು ನಿವೃತ್ತರಾಗುತ್ತಾರೆ. ಆದ್ರೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಲ್ಲಾ ಸದಸ್ಯರಿಗೂ ಕೂಡ ಏನಾಯ್ತಂದ್ರೆ ಅಧಿಕಾರಾವಧಿ 6 ವರ್ಷ. ಈ ಸದನದ ಸದಸ್ಯರ ಸಂಖ್ಯೆ 238 ಪ್ಲಸ್
ಹನ್ನೆರಡು. ಅದೇ ತೆರನಾಗಿ ವಿಧಾನ ಪರಿಷತ್ ತಗೊಂಡಾಗ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಸ್ನೇಹಿತರೆ, ಅಧಿಕಾರಾವಧಿ ಸೇಮ್ ಇದೆ, ಅಧಿಕಾರಾವಧಿ ಸೇಮ್ ಇದೆ, ಆಯ್ಕೆ ಆಗ್ತಕ್ಕಂಥ ವಿಧಾನ ಮಾತ್ರ ಕೊಂಚ ಬದಲಿದೆ. ರಾಜ್ಯಸಭೆ ಸದಸ್ಯರ ಅಧಿಕಾರ ಒಂದೇ ಆಗಿದ್ರು ಕೂಡ ಏನಿದ್ರೆ ಇಲ್ಲಿ ಕಂಪೋಸ್ ಬಂದ್ಬಿಟ್ಟು ಅದ್ರೇನು ರಚನೆ ಇದೆಯಲ್ಲ, ರಚನೆ ಅದು ರಾಜ್ಯಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರನ್ನ ನಾವು ನೋಡ್ತೀವಿ. ಇಲ್ಲಿ ಭಾರತದಲ್ಲಿ ಒಟ್ಟು 29 ರಾಜ್ಯಗಳಿದ್ದು 6 ಕೇಂದ್ರಾಡಳಿತ ಪ್ರದೇಶಗಳಿದ್ದು 1 ರಾಷ್ಟ್ರೀಯ ರಾಜಧಾನಿ, ಇದೆಲ್ಲ ಕೂಡ್ಕೊಂಡು ಭಾರತ. ಹೌದಾ? ಹೀಗಿದ್ದ ಸಂದರ್ಭದಲ್ಲಿ 29 ರಾಜ್ಯಗಳು ಪ್ಲಸ್ 2 2 ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥ ದೆಹಲಿ ಮತ್ತು ಪಾಂಡಿಚೇರಿ ಈ ಎರಡು ಸದನದ ಸದಸ್ಯರು ರಾಜ್ಯಸಭೆಯ ಚುನಾವಣೆಯಲ್ಲಿ ಸದಸ್ಯರ ಆಯ್ಕೆ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದೆಹಲಿದಿಂದ 3 ಜನ ಆಯ್ಕೆಯಾಗಿ ಬಂದರೆ ಪಾಂಡಿಚೇರಿಯಿಂದ 1 ಆಯ್ಕೆ ಆಗ್ತಾ ಇದ್ದಾರೆ. ಟೋಟಲ್ ಆಗಿ ಫಾರ್ ಎಕ್ಸಾಂಪಲ್ ದೇಶದ ಮೇಲ್ಮನೆಗೆ 12 ಜನ ಆಯ್ಕೆ ಆಗ್ತಿದ್ದಾರೆ. ಒಟ್ಟು 238 ಜನರಲ್ಲಿ ಕರ್ನಾಟಕದ ಪಾಲು 12 ಜನ. ಇದೇ ತೆರನಾಗಿ 29 ರಾಜ್ಯಗಳಿಂದ ಹೋದವರ ಸಂಖ್ಯೆ 29 ರಾಜ್ಯಗಳು, ದೆಹಲಿ ಮತ್ತು ಪಾಂಡಿಚೇರಿಯ ಒಟ್ಟು ಸದಸ್ಯರ ಬಲ ಎಷ್ಟಿದೆ ಅಂತಂದ್ರೆ 238. ಈ 12 ಜನರನ್ನ ಇವರು ನಾಮಕರಣ ಸದಸ್ಯರು ಅಂತ ಹೇಳಿ ಕರಿತಾ ಇದ್ದೀವಿ. ಅವರು ನಾಮಕರಣ ಸದಸ್ಯರು. ಆರ್ಟಿಕಲ್ 80 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳು ಈ 80 ಜನರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. 12 ಜನರನ್ನ 80 ಆರ್ಟಿಕಲ್ ಪ್ರಕಾರ ಆಯ್ಕೆ ಮಾಡ್ತಾ ಇದ್ದಾರೆ. ರಾಜ್ಯಗಳಿಂದ ಆಯ್ಕೆ ಆಗ್ತಕ್ಕಂಥ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 238. ಅದೇ ತರನಾಗಿ ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯ ಸಂಖ್ಯೆ 12. ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರ ಸಂಖ್ಯೆ 12. 1 ಸಾಮ್ಯತೆ, ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯ ಸಂಖ್ಯೆಯನ್ನು ರಾಜ್ಯಸಭೆಗೆ 12 80 ಆರ್ಟಿಕಲ್ ಪ್ರಕಾರ. ಅದೇ ತರನಾಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯ ಸಂಖ್ಯೆಯನ್ನು ಕೂಡ ಇಂತಹ 12. ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಒಟ್ಟು ಸದಸ್ಯರ ಸಂಖ್ಯೆ 238 ಪ್ಲಸ್ 12 750 ರಾಜ್ಯಸಭೆಯ ಸದಸ್ಯರ ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ. ಒಟ್ಟು ಸಂಖ್ಯೆ 250. ಆದರೆ ಸದ್ಯ ಪಿಡಿಸಿ ಎಕ್ಸಾಮ್ಗಳು ಅಥವಾ PSI ಎಕ್ಸಾಮ್ಗಳು ಇವು ಯಾವುದಾದ್ರೂ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ ಏನಂತಂದ್ರೆ ಸದ್ಯದ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 250 ಮ್ಯಾಕ್ಸಿಮಮ್, ಆದರೆ ಪ್ರೆಸೆಂಟ್ ಇರ್ತಕ್ಕಂಥ ಸಂಖ್ಯೆ 245. ಸದ್ಯ 245 ರಾಜ್ಯಸಭಾ ಸದಸ್ಯರ ಸಂಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಗರಿಷ್ಠ ಸಂಖ್ಯೆ 250, ರಾಜ್ಯಗಳಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯ ಸಂಖ್ಯೆ 238. 12 ಜನರನ್ನು ನಾವು ಏನು ನೋಡ್ತಾ ಇದ್ದೀವಿ, ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯರನ್ನ ನಾವು ನೋಡ್ತಾ ಇದ್ವಿ. ಕರ್ನಾಟಕ ರಾಜ್ಯದಿಂದಲೂ ಕೂಡ ಏನಾಗಿದೆ ಅಂದ್ರೆ 12 ಜನರ ಆಯ್ಕೆ ಆಗ್ತಕ್ಕಂಥ ಸದಸ್ಯರನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಇದು ಪರೋಕ್ಷ ರಾಜ್ಯಸಭೆಯ ರಚನೆ. ಲೋಕಸಭೆಯ ರಚನೆ ಪ್ರತ್ಯಕ್ಷ ಚುನಾವಣೆ, ನೇರವಾಗಿ 18 ವಯೋಮಾನ ಇರತಕ್ಕಂಥ ಎಲ್ಲರೂ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರದ ಕೆಳಮನೆಗೆ MPಗಳನ್ನ 543 MPಗಳನ್ನ ಆಯ್ಕೆ ಮಾಡ್ಕೊಳಿಸ್ತೀವಿ. ಇಬ್ಬರು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರು, ಆದರೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರನ್ನ 331 ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗಳ ಆಯ್ಕೆ ಮಾಡ್ತಾ ಇದ್ದಾರೆ. ಇದು ಪ್ರತ್ಯಕ್ಷ ಚುನಾವಣೆ, ಇದು ಪರೋಕ್ಷ ಚುನಾವಣೆ. ಇದು ಶಾಶ್ವತ ಸದನ, ಇದು ಶಾಶ್ವತ ಅಲ್ಲ. ಇದರ ಅಧಿಕಾರಾವಧಿ 5 ವರ್ಷ. 5 ವರ್ಷ ಅಂತಂದ್ರೂ ಕೂಡ ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ, ಚುನಾವಣೆ ಇದ್ದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಮನಸ್ಸು ಮಾಡಿದರೆ ಎಷ್ಟು ಇದರ ಅಧಿಕಾರಾವಧಿಯನ್ನ ಮ್ಯಾಕ್ಸಿಮಮ್ 1 ವರ್ಷದವರೆಗೆ, ಅಂದ್ರೆ 5 ವರ್ಷ ಪ್ಲಸ್ 1 ವರ್ಷ 6 ವರ್ಷದವರೆಗೆ ಇದರ ಅಧಿಕಾರಾವಧಿಯನ್ನ ಹೆಚ್ಚಿಸಬಹುದು. ಬಹುಮತವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಅಥವಾ ಪ್ರಧಾನಮಂತ್ರಿಗಳು
ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಈ ಸದನವನ್ನ ಅಧಿಕಾರಾವಧಿ ಮುಂಚಿತವಾಗಿ ವಿಸರ್ಜನೆ ಮಾಡಬಹುದು. ಫಾರ್ ಎಕ್ಸಾಂಪಲ್, 2004 ವಾಜಪೇಯಿ ಅವರು ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರವರಿಗೆ NDA ಸರ್ಕಾರವನ್ನ ವಿಸರ್ಜನೆ ಮಾಡಿ ಚುನಾವಣೆಗಳಿಗೆ ಹೋದ ಸಂದರ್ಭವನ್ನು ನಾವು ಇಲ್ಲಿ ನೋಡಬಹುದು. 2004 ಅಂತಂದ್ರೆ ಅಲ್ಲಿ 4 ಮಾತ್ರ ಆಗಿತ್ತು, ಇನ್ನ 1 ಅಧಿಕಾರಾವಧಿ ಮುಂಚಿತವಾಗಿನೇ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿ ಅವರು ಲೋಕಸಭೆಯನ್ನ ವಿಸರ್ಜನೆ ಮಾಡಿಸಿದ್ದನ್ನು ನಾವು ಇಲ್ಲಿ ನೋಡಬಹುದು. ಅದೇ ತರನಾಗಿ ವಿಧಾನ ಪರಿಷತ್ ಕೂಡ ರಾಜ್ಯಸಭೆಯ ಈಕ್ವಲೆಂಟ್ ಸದನವಾಗಿರೋದ್ರಿಂದ ಇದು ಕೂಡ ಏನಂತಂದ್ರೆ ಮೇಲ್ಮನೆ. ವಿಧಾನ ಪರಿಷತ್ತಿನ ರಚನೆ ರಾಜ್ಯಸಭೆಯ ರಚನೆ ಹೆಂಗಿಲ್ಲ, ವಿಧಾನ ಪರಿಷತ್ತಿನ ರಚನೆ ಕೊಂಚ ಬದಲಾಗಿದೆ. ವಿಧಾನ ಪರಿಷತ್ತಿನ ಸದಸ್ಯರು ಯಾವ ತರನಾಗಿ ಆಯ್ಕೆಯಾಗುತ್ತಾರೆ? ವಿಧಾನ ಪರಿಷತ್ತಿನ ಸದಸ್ಯರು ಇಲ್ಲಿ 1/3 ಮೆಂಬರ್, 1/3 ಮೆಂಬರ್, 1/12 ಮೆಂಬರ್, ಆಮೇಲೆ 1/12, 1/6 ವಿಧಾನ ಪರಿಷತ್ತಿನ ರಚನೆ. ಇಲ್ಲಿ 1/3 25 ಮೆಂಬರ್, 25 ಮೆಂಬರ್, 1/3 1/12 07, 1/12 07, 1/6 11, 75 ಸದಸ್ಯರನ್ನು ನಾವು ವಿಧಾನ ಪರಿಷತ್ತಿನ ಸದಸ್ಯರನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಮೂಲಕ ಕರ್ನಾಟಕ ರಾಜ್ಯದಲ್ಲಿ 724 MLAಗಳನ್ನು ನೋಡಿದರೆ ಇದು ಪ್ರತ್ಯಕ್ಷ ಚುನಾವಣೆ. 5 ಚುನಾವಣೆ ನಡೆದಿದ್ದು. ಈ ಚುನಾವಣೆಯಲ್ಲಿ ಎಲ್ಲರೂ ನೇರವಾಗಿ ಭಾಗವಹಿಸತಕ್ಕಂಥದ್ದು, ಅಂದರೆ ಪ್ರತ್ಯಕ್ಷ ಚುನಾವಣೆ ಎಲೆಕ್ಷನ್ ಎಂದಿರ್ತಲ್ಲ ಅಂದು ನೇರವಾಗಿ ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ನಾವು ನೋಡಿದರೆ ವಿಧಾನ ಪರಿಷತ್ತಿನಲ್ಲಿ ಪ್ರತ್ಯಕ್ಷ ಚುನಾವಣೆಯ ವ್ಯವಸ್ಥೆ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಪ್ರತ್ಯಕ್ಷ ಅಂತಂದ್ರೆ ಯಾವ ತರನಾಗಿ, ಇಲ್ಲಿ 1/3 ಮೆಂಬರ್ ಅನ್ನ ಕರ್ನಾಟಕ ರಾಜ್ಯದ MLAಗಳಿಂದ ಒನ್ ಥರ್ಡ್ ಇದು 1/3 ಅಂದ್ರೆ ಏನು, ಇರುವ ಸಂಖ್ಯೆಯನ್ನ ಟೋಟಲ್ ಆಗಿ ಸಂಖ್ಯೆ ಇರುವುದು ವಿಧಾನ ಪರಿಷತ್ತಿಂದು 75 ಸಂಖ್ಯೆ. ಹೌದಾ ಸ್ನೇಹಿತರೆ, ವಿಧಾನ ಪರಿಷತ್ತಿನ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯ ಸಂಖ್ಯೆ 75. ಇಲ್ಲಿ 1/3 ಅಂದ್ರೆ ಏನು, 1/3 ಅಂತಂದ್ರೆ ಈ ಮೂರು ಇರು ಸಂಖ್ಯೆಯನ್ನ 3 ಭಾಗ ಮಾಡು ಅಂದಂಗ, ಇರು ಸಂಖ್ಯೆಯನ್ನ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ, 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದಾಗ 25 25 25 ಇದು 75 ಆಗುತ್ತದೆ. ಈ 1 ಅರ್ಥ ಏನು ಅಂತಂದ್ರೆ 1/3 ಭಾಗ ಅಂದ್ರೆ 25 MLAಗಳಿಂದ ಆಯ್ಕೆ ಆಗ್ತಾರೆ. ಇದು ಪರೋಕ್ಷ ಚುನಾವಣೆ, ನೇರವಾಗಿ MLAಗಳು ಜನರಿಂದ ಆಯ್ಕೆಯಾದಾಗ ಈ 25 24 ಜನರಿಂದ 224 MLAಗಳಿಂದ 25 ಜನರನ್ನ ವಿಧಾನ ಪರಿಷತ್ತಿಗೆ ಅಂದ್ರೆ ಕರ್ನಾಟಕ ರಾಜ್ಯದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ತರನಾಗಿ ಇನ್ನು 1/3 ಮೆಂಬರ್, 1/3 ಸದಸ್ಯರು ಅಂದ್ರೆ 25 ಈ 25 ಜನರನ್ನ ಯಾರು ಆಯ್ಕೆ ಮಾಡುತ್ತಾರೆ? ನೀವು ಸ್ಥಳೀಯ ಸರ್ಕಾರಗಳ ತಿಳಿದಿರ್ತಾ ಇದ್ದಿಲ್ಲ, ಆ ಸ್ಥಳೀಯ ಸರ್ಕಾರಗಳ ಸದಸ್ಯರು, ಚುನಾಯಿತ ಸದಸ್ಯರು, ಎಲ್ಲ ಸ್ಥಳೀಯ ಸರ್ಕಾರಗಳ ಚುನಾಯಿತ ಸದಸ್ಯರು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದೀವಿ, ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದೀವಿ, ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡ್ತಾ ಇದೀವಿ. ಇಲ್ಲಿ ಆ ಸ್ಥಳೀಯ ಸರ್ಕಾರಗಳ ಚುನಾಯಿತ ಸದಸ್ಯರು ವಿಧಾನ ಪರಿಷತ್ತಿಗೆ ಅಂದ್ರೆ ರಾಜ್ಯದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ 25 ಜನರನ್ನ ಲೋಕಲ್ ಇಲ್ಲಿ ಗವರ್ನರ್ ಲೋಕಲ್ ಬಾಡಿ ಮೆಂಬರ್ ಏನ ಮಾಡ್ತಾ ಇದ್ದಾರೆ ಆಯ್ಕೆ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ಇನ್ನ 1/12 ಮೆಂಬರ್, 1/17 ಸದಸ್ಯರು ಅಂದ್ರೆ 7 75 ಅನ್ನ ಒಟ್ಟು 75 ಸದಸ್ಯರನ್ನ 7 ಭಾಗ ಮಾಡಿದರೆ 12 ಭಾಗ ಮಾಡಿದರೆ ಅದರ ಸಂಖ್ಯೆ ಎಷ್ಟಾಗುತ್ತದೆ ಅಂದ್ರೆ 7 ಆಗುತ್ತದೆ. 12/1 ಭಾಗ 7. ಈ 7 ಜನರನ್ನ ರಾಜ್ಯದ ಎಲ್ಲಾ ಪದವೀಧರರು, ರಾಜ್ಯದ ಎಲ್ಲಾ ಪದವೀಧರರಿಂದ ಆಯ್ಕೆ ಆಗ್ತಕ್ಕಂಥ ಸದಸ್ಯರು. ಇದು ಪದವೀಧರರ ಕ್ಷೇತ್ರದ ಸಂಖ್ಯೆ ಎಷ್ಟು ಅಂತಂದ್ರೆ 7 ಜನ. ರಾಜ್ಯದ ಡಿಗ್ರಿ ಮುಗಿದ 3 ಆದ ನಂತರ ಅವರು
ರಾಜ್ಯದ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿಗೆ 7 ಜನರನ್ನ ಆಯ್ಕೆ ಮಾಡಲು ಅರ್ಹರಾಗುತ್ತಾರೆ. ಇದು ಪದವೀಧರರು, ಪದವೀಧರರು. ಅದೇ ತರನಾಗಿ ಇದು ಶಿಕ್ಷಕ ಕ್ಷೇತ್ರ. ರಾಜ್ಯದಲ್ಲಿ 7 ಜನರನ್ನ ಅಂದ್ರೆ ಒಂದು ಹನ್ನೆರಡು ಅಂಶ ಸದಸ್ಯರನ್ನ ಶಿಕ್ಷಕರು ಅಂದ್ರೆ ಪ್ರೌಢಶಾಲೆ, ಪಿ ಯು ಕಾಲೇಜು, ಆಮೇಲೆ ಡಿಗ್ರಿ ಕಾಲೇಜು, ಯು ಜಿ ಸಿ, ಯೂನಿವರ್ಸಿಟಿ ಪ್ರೊಫೆಸರ್ ತನಕನೂ ಕೂಡ ಏನಾಯ್ತದ್ರೆ ಪದವಿ ಕ್ಷೇತ್ರದಲ್ಲಿ ನಾವು ಚುನಾಯಿತರನ್ನ ಆಯ್ಕೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ 7 ಜನರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಎಷ್ಟು ಜನರ? 7 ಜನ. ಇದು ಶಿಕ್ಷಕ ಕ್ಷೇತ್ರ. ಶಿಕ್ಷಕ ಕ್ಷೇತ್ರ ನಂತರ ಇಲ್ಲಿನೂ ಕೂಡ ನಾವಿಲ್ಲಿ ನೋಡಿದ ಹಾಗೆ ಕೇಂದ್ರದ ಮೇಲ್ಮನೆ ಆಗಿರ್ತಕ್ಕಂಥ 12 ಜನರನ್ನ ಕಲೆ, ಸಾಹಿತ್ಯ, ಸಂಗೀತ, ಸಮಾಜ ಸೇವೆ ಮಾಡಿರ್ತಕ್ಕಂಥ ಸದಸ್ಯರನ್ನ ಅಥವಾ ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ಇಲ್ಲಿಯೂ ಕೂಡ 1/6 ಸದಸ್ಯರನ್ನ ಅಂದ್ರೆ 1/6 ಮೆಂಬರ್, 1/6 ಸದಸ್ಯರನ್ನ 1/6 75 ಮೆಂಬರ್ ನಲ್ಲಿ 1/6 ಅಂತಂದ್ರೆ 11 ಜನ ರಾಜ್ಯಪಾಲರಿಂದ ಅಲ್ಲಿ ರಾಷ್ಟ್ರಪತಿಗಳಿಂದ ಆಯ್ಕೆಯಾದ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಏನಾಗುತ್ತಂದ್ರೆ ರಾಜ್ಯಪಾಲರಿಂದ 11 ಜನರು ಆಯ್ಕೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿಗೂ ಕೂಡ ಏನಂದ್ರೆ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲಾ ಕ್ಷೇತ್ರಗಳಿಂದ ಪರಿಣಿತಿ ಹೊಂದಿರತಕ್ಕಂಥವ್ರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಆಯ್ಕೆ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ತರನಾಗಿ 75 ಜನ ಇಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನ ನಾವು ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ತಿನ ಸದಸ್ಯರ ರಚನೆ, ಎಲ್ಲಾ ರಾಜ್ಯಗಳ ವಿಧಾನ ಪರಿಷತ್ತಿನ ರಚನೆಯೂ ಕೂಡ ಇದೇ ತರನಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ರಾಜ್ಯಗಳಲ್ಲಿ ಒಟ್ಟಾರೆಯಾಗಿ 7 ರಾಜ್ಯಗಳಲ್ಲಿ ಭಾರತದ 29 ರಾಜ್ಯಗಳಲ್ಲಿ 7 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು 22 ರಾಜ್ಯಗಳಲ್ಲಿ ವಿಧಾನಸಭೆ ಒಂದೇ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ತಿನ ಬದಲಾಗಿ ನೇರವಾಗಿ ಕೆಳಮನೆ ಒಂದೇ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ರಾಜ್ಯಗಳಲ್ಲಿ ಅಂತಂದ್ರೆ 22 ರಾಜ್ಯಗಳಲ್ಲಿ ವಿಧಾನಸಭೆ ಒಂದೇ ಇದೆ. ಆದರೆ 7 ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ ಇರ್ತಕ್ಕಂಥ ರಾಜ್ಯಗಳು, ವಿಧಾನ ಪರಿಷತ್ ಇರ್ತಕ್ಕಂಥ 7 ರಾಜ್ಯಗಳು, ಮೊದಲಾಗಿ ಜಮ್ಮು ಮತ್ತು ಕಾಶ್ಮೀರ, ಬಿಹಾರ, ಯು ಪಿ ಅಂದ್ರೆ ಉತ್ತರ ಪ್ರದೇಶ, MH ಮಹಾರಾಷ್ಟ್ರ, AP ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ. 1, 2, 3, 4, 5, 6, 7 ಈ 7 ರಾಜ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದ್ರೆ ವಿಧಾನ ಪರಿಷತ್ ಇರುವುದನ್ನು ನೋಡ್ತೀವಿ. ಉಳಿದ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಸಭೆ ಇರುವುದನ್ನು ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ ಇರುವುದು ಮತ್ತು ಬೇಡ ಅನ್ನೋದು ನಮ್ಮ ದೇಶದ ಪಾರ್ಲಿಮೆಂಟ್ಗೆ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಯಾಗಿರುತ್ತದೆ. ಈ ರೀತಿಯಾಗಿ ವಿಧಾನ ಪರಿಷತ್ತಿನ ರಚನೆ, ವಿಧಾನಸಭೆಯ ಸದಸ್ಯರ ಸಂಖ್ಯೆ 724+1 725, ಇದು MLAಗಳು. ಒಂದು ಇಲ್ಲಿ ಇವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನ MLC, ಇಲ್ಲಿ ವಿಧಾನಸಭೆ ಸದಸ್ಯರನ್ನ MLA. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ನಾವು ವಿಧಾನ ಸಭೆಯ ಸದಸ್ಯರನ್ನ ಕರೆದ್ರೆ ವಿಧಾನ ಪರಿಷತ್ತಿನ ಸದಸ್ಯರನ್ನ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದೇ ಕಾರಣಾಗಿ ರಾಜ್ಯ ಮತ್ತು ಲೋಕಸಭೆಗೆ ಬಂದ್ಬಿಟ್ಟಾಗ ಇವರನ್ನೂ ಕೂಡ ಏನಾಯ್ತಾರೆ MP ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿನೂ ಕೂಡ ಏನಾಯ್ತಾರೆ MP, ಮೆಂಬರ್ ಆಫ್ ಪಾರ್ಲಿಮೆಂಟ್. ಆದ್ರೆ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲಿ ಬಂದ್ಬಿಟ್ಟಾಗ ವ್ಯತ್ಯಾಸ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಸೆಂಬ್ಲಿ ಅಂತ ಹೇಳಿ ಕರಿತಾ ಇದ್ದೀವಿ.